ಟಿಕೆಟ್ ಅನ್ನ ಕೊಟ್ಬಿಡ್ತೀವಿ ಸೋ ಅನುಶ್ರೀಗೆ ಸಂಕಷ್ಟವನ್ನ ತಂದಿರೋದು ಕಿಶೋರ್ ಹಾಗೇನೆ ತರುಣ್ ಇಬ್ರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಅನುಶ್ರೀ ಹೆಸರನ್ನ ಇಬ್ರು ಕೂಡ ಬಾಯಿ ಬಿಟ್ಟಿದ್ದಾರೆ ಪಾರ್ಟಿ ಮಾಡಿದ್ವಿ ಅನುಶ್ರೀ ಜೊತೆಗೆ ಅಂತ ಹೇಳಿದ್ದಾರೆ ಸೋ ಹಾಗಾಗಿ ಇದು ಮಂಗಳೂರು ಟು ಬೆಂಗಳೂರು ಡ್ರಗ್ಸ್ ಕತೆ ಆಗುತ್ತಾ ಈ ಜಾಲ ಯಾವ ತರ ಇದೆ ಹಾಗಾದ್ರೆ ಇದು ಕೇವಲ ಮಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ ಬೆಂಗಳೂರಲ್ಲೂ ಕೂಡ ನಾವು ಪಾರ್ಟಿ ಮಾಡಿದೀವಿ ಅಂತ ಕಿಶೋರ್ ಮತ್ತೆ ತರುಣ್ ಹೇಳಿಕೆ ಕೊಟ್ಟಿದ್ದಾರೆ ಅನುಶ್ರೀ ಅದರಲ್ಲಿ ಇದ್ರು ಅಂತ ಹೇಳಿರೋದ್ರಿಂದ ಸೋ ಇವಾಗ ನೋಟಿಸ್ ಇಶ್ಯೂ ಆಗಿ ಒಂದಿಷ್ಟು ಎವಿಡೆನ್ಸ್ ಕೂಡ ಸಿಕ್ಕಿರೋದ್ರಿಂದ ವಿಚಾರಣೆನ ನಡೆಸಬೇಕು ಅಂತ ಹೇಳಿಬಿಟ್ಟು ಕರೆಸ್ತಾ ಇರೋದು ಡಾನ್ಸರ್ ಕಿಶೋರ್ ಒಂದು ಡಾನ್ಸ್ ಕ್ಲಾಸ್ ಆರಂಭ ಮಾಡಿದ್ರು ಆ ಡಾನ್ಸ್ ಕ್ಲಾಸ್ ಅನ್ನು ಉದ್ಘಾಟನೆ ಮಾಡಿದ್ದೆ ಅನುಶ್ರೀ ಅದನ್ನ ಅವರು ಒಪ್ಪಿಕೊಂಡಿದ್ದಾರೆ ನೆನ್ನೆ ಇಂದು ಹೇಳ್ತಾ ಇದ್ದಾರೆ ಹೌದು ನಾನು ಹೋಗಿದೆ ಇನೋವೇಟ್ ಮಾಡ್ಕೊಂಡಿದ್ದೀನಿ ಅಂತ ಅದು ಇಷ್ಟಕ್ಕೆ ಸಿಸಿಬಿ ನೋಟಿಸ್ ಇಶ್ಯೂ ಆಗಿದೆಯಾ ಹಾಗಾದ್ರೆ ಖಂಡಿತ ಇಲ್ಲ ಇಲ್ಲಿ ಕಿಶೋರ್ ಸ್ನೇಹವೇ ಈಗ ಸಂಕಷ್ಟಕ್ಕೆ ಕಾರಣ ಆಗಿರೋದು ಕಿಶೋರ್ಗೆ ಪರಮಾಪ್ತ ಯಾರು ಅಂತಂದ್ರೆ ತರುಣ್ ಅನ್ನೋ ವ್ಯಕ್ತಿ ಇಬ್ರಿಂದೂ ಕೂಡ ಡ್ರಗ್ಸ್ ಸೇವನೆ ಸಾಬೀತಾಗಿದೆ ಈಗ ಕಿಶೋರ್ಗೆ ಡ್ರಗ್ಸ್ ಪರಿಚಯ ಮಾಡಿದ್ದೆ ತರುಣ್ ಅನ್ನೋ ವಿಚಾರ ಗೊತ್ತಾಗಿದೆ ಕಿಶೋರ್ ಮೂಲಕ ಬಲೆಗೆ ಬಿದ್ದಿದ್ದು ತರುಣ್ ಆಗ ಅನುಶ್ರೀ ಹೆಸರನ್ನ ಈ ತರುಣ್ ಹೇಳಿದಾನೆ ಕೇವಲ ಮಂಗಳೂರಲ್ಲಿ ಅಷ್ಟೇ ನಾವು ಪಾರ್ಟಿ ಮಾಡಿರೋದಲ್ಲ ಬೆಂಗಳೂರಲ್ಲೂ ಮಾಡಿದ್ವಿ ಆ ಟೈಮ್ ನಲ್ಲಿ ಅನುಶ್ರೀ ಬಂದಿದ್ರು ಅಂತ ಈಗ ಇವರಿಬ್ರು ಕೂಡ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅನ್ನೋದು ಮೆಡಿಕಲ್ ಟೆಸ್ಟ್ ಮುಖಾಂತರನೇ ಕನ್ಫರ್ಮ್ ಆಗಿರೋದ್ರಿಂದ ಇವರುಗಳ ಜೊತೆ ಪಾರ್ಟಿ ಮಾಡಿದವರು ಹಾಗಾದ್ರೆ ಡ್ರಗ್ಸ್ ಸೇವನೆ ಮಾಡಿರಬಹುದು ಅಂತ ಒಂದು ಅನುಮಾನ ಸಹಜವಾಗಿ ಅಧಿಕಾರಿಗಳಿಗೆ ಮೂಡಿದೆ ಸೋ ಹಾಗಾಗಿ ಇವಾಗ ಯಾರ್ಯಾರು ಹೆಸರು ಹೇಳಿದ್ದಾರೆ ಅದನ್ನೆಲ್ಲ ಸಾಕ್ಷಿ ಕಲೆ ಹಾಕಿ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡೆ ಇದೀಗ ಅಧಿಕಾರಿಗಳು ಅನುಶ್ರೀಗೆ ವಿಚಾರಣೆಗೆ ಕರೀತಾ ಇರೋದು ಇನ್ನು ಬೆಂಗಳೂರಲ್ಲಿ ಕಿಶೋರ್ ಮತ್ತೆ ತರುಣ್ ಹಾಗಾದ್ರೆ ಪಾರ್ಟಿ ಮಾಡಿದ್ರ ಈ ಪಾರ್ಟಿಯಲ್ಲಿ ಅನುಶ್ರೀ ಹಾಗಾದ್ರೆ ಭಾಗಿಯಾಗಿದ್ರ ಆಂಕರ್ ಅನುಶ್ರೀ ಹೆಸರನ್ನ ತರುಣ್ ಇಲ್ಲಿ ಹೇಳಿದಾನೆ ಸೊ ಹಾಗಾಗಿ ಬೆಂಗಳೂರಲ್ಲಿ ಪಾರ್ಟಿ ಆಗಿದೆ ಅದು ಲಾಕ್ ಡೌನ್ ಟೈಮ್ ನಲ್ಲೂ ಕೂಡ ಆಗಿದೆ ಅನ್ನೋ ವಿಚಾರ ಗೊತ್ತಾಗಿದೆ ಈ ಪಾರ್ಟಿಯಲ್ಲಿ ಅನುಶ್ರೀ ಇದ್ರು ಅಂತ ತರುಣ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು ಈ ತರುಣ್ ಕಿಶೋರ್ ಶೆಟ್ಟಿಯ ಪರಮಾಪ್ತ ಸೊ ಈ ಎಲ್ಲ ಆಂಗಲ್ ನಿಂದ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಈಗ ಅಧಿಕಾರಿಗಳು ಹಾಗಾಗಿ ಅನುಶ್ರೀ ಹಾಗಾದ್ರೆ ಆ ಪಾರ್ಟಿಯಲ್ಲಿ ಡ್ರಗ್ ಸೇವನೆ ಮಾಡಿದ್ರ ಆ ಪಾರ್ಟಿಯಲ್ಲಿ ಯಾರ್ಯಾರು ಹೋಗಿದ್ರು ಅಥವಾ ಬರೀ ಗೆಟ್ ಟುಗೆದರ್ ತರ ಒಂದು ಪಾರ್ಟಿ ಮಾಡಿದ್ರ ಗೆಟ್ ಟುಗೆದರ್ ಪಾರ್ಟಿ ಆಗಿದ್ರೆ ಅನುಶ್ರೀ ಹೆಸರನ್ನ ಯಾಕೆ ಹೇಳಿದ್ರು ತರುಣ್ ಹಾಗೇನೆ ಕಿಶೋರ್ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಒಟ್ಟಲ್ಲಿ ಈ ಪಾರ್ಟಿ ಪಾರ್ಟಿ ಅಂತ ಹೇಳ್ತಾ ಇದಾರಲ್ಲ ಯಾವ ತರದ ಪಾರ್ಟಿ ಅದು ಆ ಪಾರ್ಟಿಯ ಸೀಕ್ರೆಟ್ಸ್ ಏನು ಅಲ್ಲಿ ಡ್ರಗ್ ಸೇವನೆ ಆಗಿತ್ತಾ ಆಗಿದ್ದೆ ಆದ್ರೆ ಸಪ್ಲೈ ಮಾಡಿದ್ಯಾರು ಇನ್ನು ಅನುಶ್ರೀ ಅಲ್ಲಿ ಡ್ರಗ್ ಸೇವನೆ ಮಾಡಿದ್ರ ಏನು ಎತ್ತ ಈ ಎಲ್ಲ ಆಂಗಲ್ ನಲ್ಲಿ ಇವತ್ತು ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾರೆ ಇಲ್ಲಿ ಏನೇನು ಅನುಮಾನಗಳು ಇರಬಹುದು ಜೊತೆಗೆ ಈಗ ಅಧಿಕಾರಿಗಳು ಯಾವ ತರ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿಯಿಂದ ಮಾಹಿತಿ ಪಡ್ಕೊಳ್ಳೋಣ ಮಂಗಳೂರಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರು ಕಿಶನ್ ಇನ್ನೇನು ಕೆಲವೇ ಹೊತ್ತಲ್ಲಿ ಅನುಶ್ರೀ ಅಲ್ಲಿಗೆ ಬರ್ತಾರೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದು ಗೊತ್ತಾಗಿದೆ ಸೊ ಇವಾಗ ಎಟ್ ಪ್ರೆಸೆಂಟ್ ಅನುಶ್ರೀ ಎಲ್ಲಿದ್ದಾರೆ ಏನು ಎತ್ತ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ ಅಂದ್ರೆ ಮಂಗಳೂರು ರೀಚ್ ಆಗಿದಾರಾ ಅಥವಾ ಆನ್ ದ ವೇ ಇದಾರಾ ಮತ್ತೆ ಸಿಸಿಬಿ ಆಫೀಸ್ ಹತ್ರ ಏನೆಲ್ಲ ಆಕ್ಟಿವಿಟೀಸ್ ನಡೀತಾ ಇದೆ ಈಗ ವಿಚಾರಣೆಗೆ ಸಂಬಂಧಪಟ್ಟಂತೆ ಆ ಶರ್ಮಿತಾ ಮೂಲಗಳ ಮಾಹಿತಿಯ ಪ್ರಕಾರವಾಗಿ ಈಗಾಗಲೇ ಅನುಶ್ರೀ ಅವರು ಮಂಗಳೂರನ್ನ ರೀಚ್ ಆಗಿದ್ದಾರೆ ಮುಂಜಾವಿನ ವೇಳೆಗೆ ಮಂಗಳೂರಿಗೆ ಬಂದಿದ್ದಾರೆ ಸಹಜವಾಗಿ ಅವರ ಮನೆ ಇರುವಂತದ್ದು ಕೆಪಿಟಿ ಬಳಿ ಆದ್ರೆ ಇವತ್ತು ಅವರು ಆ ಮನೆಯಲ್ಲಿ ಉಳ್ಕೊಂಡಿಲ್ಲ ಒಬ್ರು ಆಪ್ತರೊಬ್ಬರ ಮನೆಗೆ ಹೋಗಿದ್ದಾರೆ ಅದು ಗೌಪ್ಯ ಸ್ಥಳಕ್ಕೆ ಹೋಗಿದ್ದಾರೆ ಎಲ್ಲೂ ಕೂಡ ಆ ಮನೆಯನ್ನ ರಿಲೀವ್ ಮಾಡಿಲ್ಲ ಅಂದ್ರೆ ಸೀಕ್ರೆಟ್ ಅನ್ನ ಬಿಟ್ಕೊಟ್ಟಿಲ್ಲ ಹಾಗಾಗಿ ನೇರವಾಗಿ ಆ ಮನೆಯಿಂದ ಸಿಸಿಬಿ ಆಫೀಸಿಗೆ ಸುಮಾರು 11 ಗಂಟೆ ವೇಳೆಗೆ ಅನುಶ್ರೀ ಅವರು ಬರ್ತಾರೆ ಅನುಶ್ರೀ ಅವರ ಹೆಸರಿನ ಹಿಂದೆ ಹಲವಾರು ಕಾರಣ ಇದೆ ತನಿಖೆಯನ್ನು ಮಾಡ್ತಾ ಹೋದಂತಹ ವೇಳೆಯಲ್ಲಿ ಹಲವಾರು ಮಜಲುಗಳು ಗೋಚರ ಆಗ್ತಾ ಇರುವಂತದ್ದು ಯಾಕಂದ್ರೆ ತರುಣ್ ರಾಜ್ ನ ಅರೆಸ್ಟ್ ಆದ ಬಳಿಕ ನಿನ್ನೆ ಅರೆಸ್ಟ್ ಆಗಿತ್ತು ತರುಣ್ ರಾಜ್ ಆ ಅರೆಸ್ಟ್ ಆದ ಬಳಿಕ ಆತನ ಕಾಲ್ ಹಿಸ್ಟ್ರಿಯನ್ನು ನೋಡಿದಾಗ ಚಾಟಿಂಗ್ ಹಿಸ್ಟ್ರಿಯನ್ನು ನೋಡಿದಾಗ ಅನುಶ್ರೀ ಅವರ ಹೆಸರು ಕೂಡ ಕೇಳಿ ಬಂದಿತ್ತು ಇದಕ್ಕೆ ಪೂರಕವಾಗಿ ಆತನನ್ನ ವಿಚಾರಣೆ ಮಾಡಿದಾಗ ಆತ ಬಾಯ್ ಬಿಟ್ಟಂತಹ ಸತ್ಯ ಅದು ನಾವು ಅನುಶ್ರೀ ಅವರ ಜೊತೆ ಪಾರ್ಟಿಯನ್ನ ಮಾಡಿದೀವಿ ಬೆಂಗಳೂರಲ್ಲಿ ಪಾರ್ಟಿಯನ್ನ ಮಾಡಿದೀವಿ ನಾನು ಕಿಶೋರ್ ಶೆಟ್ಟಿ ಮತ್ತೆ ಅಖಿಲ್ ನೌಶಿಲ್ ಈ ಮೂವರು ಸೇರಿಕೊಂಡು ಬೆಂಗಳೂರಲ್ಲಿ ಪಾರ್ಟಿಯನ್ನ ಮಾಡಿದೀವಿ ಆ ಪಾರ್ಟಿಯಲ್ಲಿ ಅನುಶ್ರೀ ಅವರು ಡ್ರಗ್ಸ್ ತೆಗೆದುಕೊಂಡಿರಲಿಲ್ಲ ಅನ್ನೋದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪೊಲೀಸರು ಇಂಟ್ರೋಗೇಷನ್ ಅನ್ನ ಮಾಡ್ತಿದ್ದಾರೆ 3 ಮಂದಿ ಆರೋಪಿಗಳು ಸದ್ಯ ಸಿಸಿಬಿ ಪೊಲೀಸರ ವಶದಲ್ಲಿರುವಂತದ್ದು ಇವತ್ತು ಅನುಶ್ರೀ ಅವರ ವಿಚಾರಣೆ ಬಹಳಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತದ್ದು ಯಾಕಂದ್ರೆ ಅನುಶ್ರೀ ಅವರು ಏನೇ ಸ್ಪಷ್ಟನೆ ಕೊಟ್ಟರು ಕಳೆದ 12 ವರ್ಷಗಳ ಹಿಂದೆ ನಾವು ಪರಿಚಯ ಆಗಿದ್ವಿ ಕೇವಲ ಸ್ನೇಹ ಮಾತ್ರ ಇತ್ತು ಪಾರ್ಟಿಗಳ ವಿಚಾರಕ್ಕೆ ನಾವು ಹೋಗ್ತಾ ಇರಲಿಲ್ಲ ಅನ್ನೋದನ್ನ ಅನುಶ್ರೀ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಆದ್ರೆ ಪೊಲೀಸ್ ಮೂಲಗಳು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರವಾಗಿ 12 ವರ್ಷಗಳಲ್ಲಿ ಇವರ ಸ್ನೇಹ ಬಹಳಷ್ಟು ಗಾಢವಾಗಿ ಬೆಳೆದಿತ್ತು ಎಷ್ಟು ಗಾಢ ಅಂದ್ರೆ ಮಂಗಳೂರು ಬೆಂಗಳೂರು ಮತ್ತು ಸೇರಿದಂತೆ ಹಲವು ಕಡೆ ಇವರು ಪಾರ್ಟಿಯನ್ನ ಮಾಡ್ತಾ ಇದ್ರು ಆ ಪಾರ್ಟಿಯಲ್ಲಿ ಕೆಲವರು ಡ್ರಗ್ಸ್ಗಳನ್ನ ತೆಗೆದುಕೊಳ್ತಾ ಇದ್ರು ಆದ್ರೆ ಅನುಶ್ರೀ ಡ್ರಗ್ಸ್ ಅನ್ನ
ತೆಗೆದುಕೊಳ್ತಾ ಇದ್ರಾ ಇಲ್ವಾ ಅನ್ನೋದು ಇವತ್ತಿನ ವಿಚಾರಣೆ ಬಳಿಕ ಅಷ್ಟೇ ಸ್ಪಷ್ಟವಾಗಿ ಬೆಳಕಿಗೆ ಬರಲಿದೆ. ಆದರೆ ಅನುಶ್ಯನ ವಿಚಾರಣೆ ಕರೆದಿರ ಹಿಂದೆ ಸಾಕಷ್ಟು ಮೂಲಗಳು ಕೂಡ ಇರುವಂತದ್ದು, ಸಾಕಷ್ಟು ಸತ್ಯ ಕೂಡ ಇರುವಂತದ್ದು. ಆ ಎಲ್ಲಾ ಸತ್ಯವನ್ನ ಇವತ್ತು ಪೊಲೀಸರು ಅನುಶ್ಯ ಮುಂದೆ ರಿವೀಲ್ ಮಾಡ್ತಾರೆ. ಒಂದೊಂದೇ ಸಾಕ್ಷ್ಯವನ್ನ ಅನುಶ್ಯ ಮುಂದೆ ತೆಗೆದಿಡ್ತಾರೆ. ಆ ಸಾಕ್ಷ್ಯಕ್ಕೆ ಅನುಶ್ರೀ ನೇರವಾಗಿ ಉತ್ತರವನ್ನ ಕೊಡಬೇಕಾಗುತ್ತೆ. ಶರ್ಮಿತಾ, ಫೈನ್. ಇನ್ನೊಂದು ಕಡೆ ಈಗ ತರುಣ್ ಮತ್ತೆ ಕಿಶೋರ್ ಹೇಳಿಕೆ ಹಾಗಾದ್ರೆ ಸಂಕಷ್ಟ ಆಯ್ತಾ ಅನುಶ್ರೀಗೆ? ಇವರಿಬ್ಬರು ಹೇಳಿಕೆಯಿಂದ ನೋಟಿಸ್ ಅನ್ನು ಕೊಟ್ರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕೇವಲ ಇವಾಗ ಹೇಳಿಕೆ ಕೊಟ್ಟ ತಕ್ಷಣ ಯಾರ್ದೋ ಒಬ್ಬರು ಹೆಸರು ಹೇಳಿದ ತಕ್ಷಣ ಇವಾಗ ನೋಟಿಸ್ ಅನ್ನು ಇಶ್ಯೂ ಮಾಡೋದಕ್ಕೆ ಆಗೋದಿಲ್ಲ. ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮಿಂದ ಪಡ್ಕೊಳ್ತೀನಿ. ಈಗ ಇಬ್ರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಅನುಶ್ರೀ ಹೆಸರೇನೋ ಹೇಳಿದ್ದಾರೆ ನಿಜ. ಅನುಶ್ರೀ ಹೆಸರು ಹೇಳಿದ ತಕ್ಷಣ ನೋಟಿಸ್ ಇಶ್ಯೂ ಆಗುತ್ತಾ? ಇದಕ್ಕೆ ಪೂರಕ ಅನ್ನುವಂತೆ ಒಂದಿಷ್ಟು ಸಾಕ್ಷಿಗಳು ಬೇಕಾಗುತ್ತೆ. ಅದನ್ನ ಇವಾಗ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಅದೆಲ್ಲ